సంస్కృతం త్రేతాద్వాపరం చ కలిశ్చేతి చతుర్యుగం దివ్యైర్ద్వాదశ సహస్రవర్షైః సాధు నిరూపితం. నాలుగు యుగగల చక్ర తిరుగుతా ఇరుతది. ಅದು ಒಂದು ಸಾವಿರ ಬಾರಿ ತಿರುಗಿದಾಗ ಚತುರ್ಮುಖನ ಒಂದು ಹಗಲು 12 ಗಂಟೆ ಆಗತ್ತೆ. 432,000 ವರ್ಷ ಕಲಿಯುಗ, ಅದರ 2 ಪಟ್ಟು 864,000, ಅದರ 3 ಪಟ್ಟು ತ್ರೇತ ಅಂದರೆ 1,296,000, ಅದರ 4 ಪಟ್ಟು ಕೃತಯುಗ ಅಂದರೆ 1,728,000. ಹೀಗೆ ಇದೆಲ್ಲ ಒಟ್ಟಿಗೆ ಸೇರಿದರೆ 43,20,000 ವರ್ಷಗಳಿಗೆ ಒಂದು ಯುಗ ಚಕ್ರ ಮುಗಿಯುತ್ತದೆ. ಅದು 1,000 ಬಾರಿ ತಿರುಗಿದಾಗ 432 ಕೋಟಿ ವರ್ಷ ಆಗುತ್ತೆ. ಇದೇ ಬ್ರಹ್ಮದೇವರ ಹಗಲು. ಆಮೇಲೆ 432 ಕೋಟಿ ವರ್ಷ ರಾತ್ರಿ, ಇದೇ ದಿನಕಲ್ಪ. ಈ ಒಂದು 432 ಕೋಟಿ ವರ್ಷದಲ್ಲಿ 14 ಮನ್ವಂತರಗಳು. ಆ 14 ಮನ್ವಂತರಗಳು ಅಂದರೆ ಒಂದೊಂದು ಮನ್ವಂತರಕ್ಕೆ 30,85,70,000 ವರ್ಷ. ಇದನ್ನು ಒಟ್ಟು ಮಾಡಿದರೆ 30,85,70,000 14 ಗುಣಿಸಿದರೆ 431,90,000 ಆಗುತ್ತೆ. 99,80,000 ಮತ್ತು 20,000 ಆ ಮನ್ವಂತರದ ಮಧ್ಯದ ಪ್ರಳಯ ಕಾಲ. ಮನ್ವಂತರದ ಮಧ್ಯದ ಪ್ರಳಯ 14 ಪ್ರಳಯಗಳನ್ನು 20,000 ಹೇಗೆ ಗುಣಿಸೋದು ಭಾಗಿಸೋದು? 14 ಇಲ್ಲ ಸ್ವಾಮಿ, 14ನೇ ಪ್ರಳಯ ಮಹಾಪ್ರಳಯ ಆಗ್ಬಿಡುತ್ತಲ್ಲ, ಮಧ್ಯದಲ್ಲಿ ಬರುವ 13ನೇ ಪ್ರಳಯ. ಈ ವ್ಯಾಖ್ಯಾನಕಾರರಿಗೆ ಈ ಲೆಕ್ಕವೇ ಗೊತ್ತಾಗಲ್ಲ. 16 ಅಂತೂ ಒದ್ದಾಟ ಪಟ್ಟದ್ದೇ ಪಟ್ಟದವರು. 13 ಪ್ರಳಯ ಮಧ್ಯದಲ್ಲಿ ಇರೋದು, ಅದರಲ್ಲಿ ಸುರುವಿನ ಪ್ರಳಯ 2,000 ವರ್ಷ ಮನ್ವಂತರ ಸ್ವಯಂಭವ ಮನ್ವಂತರದ್ದು. ಮತ್ತೆ 18,000 ವರ್ಷ ಉಳಿತಲ್ಲ, ಮತ್ತೆ ಉಳಿದು 12 ಪ್ರಳಯಗಳು. ಒಂದೊಂದು ಪ್ರಳಯಕ್ಕೆ 1,500 ವರ್ಷ, 12 ಪ್ರಳಯಕ್ಕೆ 18,000. ಹೀಗೆ 20,000 ವರ್ಷದಲ್ಲಿ ಅವಾಂತರ ಪ್ರಳಯ, ಆಮೇಲೆ ದೈನಂದಿನ ಪ್ರಳಯ 432 ಕೋಟಿ ವರ್ಷ. ಇಂಥ 432 ಕೋಟಿ ವರ್ಷದ ಹಗಲು, 432 ಕೋಟಿ ವರ್ಷದ ರಾತ್ರಿ, 864 ಕೋಟಿ ವರ್ಷ ಆದಾಗ ಬ್ರಹ್ಮದೇವರಿಗೆ 1 ದಿವಸ ಆಯಿತು. ಇಂಥ 360 ದಿವಸಕ್ಕೆ 1 ವರ್ಷ, ಅಂಥ 100 ವರ್ಷಕ್ಕೆ ಬ್ರಹ್ಮದೇವರ ಆಯುಸ್ಸು ಮುಗಿಯುತ್ತದೆ. 31,104,000 ಕೋಟಿ ವರ್ಷಗಳಾದಾಗ ಅದಾದಮೇಲೆ ಮತ್ತೆ ಮಹಾಪ್ರಳಯ, ಮತ್ತೆ ಪ್ರಳಯ ಕಾಲ 31,104,000 ಕೋಟಿ ವರ್ಷಗಳು. ಹೀಗೆ ಈ ವಿಶ್ವದ ಅನಂತ ಸೃಷ್ಟಿ ಸ್ಥಿತಿ ಸಂಹಾರಗಳ ಚಕ್ರ ತಿರುಗುತ್ತಾ ಇದೆ ಅಂತ ಹೇಳಿ ಈ ವಿಷಯವನ್ನು ಮುಗಿಸಿ ಭಗವಂತನ ಅವತಾರಕ್ಕೆ ಬರ್ತಾನೆ. ಭಗವಂತನ ಸೃಷ್ಟಿ ಆಯಿತು, ಸೃಷ್ಟಿ ಆದಮೇಲೆ ಸ್ಥಿತಿ ಹೇಗೆ ಅಂದರೆ ಮನ್ವಂತರಗಳನ್ನು ಸೃಷ್ಟಿ ಮಾಡಿ ಮೊದಲನೆಯ ಪ್ರಾರಂಭದಲ್ಲಿ ಸೃಷ್ಟಿ ಮಾಡಿದರು. ಸ್ವಯಂಭವ ಮನುವಿಗೆ ಇದನ್ನು ಪಾಲನೆ ಮಾಡುವ ಜವಾಬ್ದಾರಿ ವಹಿಸಿಕೊಟ್ರು. ಸ್ವಯಂಭವನು ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿ ಪಾಲನೆ ಮಾಡಬೇಕು ಅಂತ ತೊಡಗಿದರೆ ಭೂಮಿ ಇದ್ದಕ್ಕಿದ್ದಂತೆ ಕುಸಿಲಿಕ್ಕೆ ಪ್ರಾರಂಭ ಆಯ್ತಂತೆ. ಅದರ ಕಕ್ಷೆಯಿಂದ ಕಳಚಿ ಹೋದರೆ ಕುಸಿಯೋದೇ ತಾನೆ. ಹಾಗಾಗಿ ಭೂಮಿ ಇದ್ದಕ್ಕಿದ್ದಂತೆ ಕುಸಿಲಿಕ್ಕೆ ಪ್ರಾರಂಭ ಆಯಿತು. ಇನ್ನೇನು ಮಾಡೋದು, ನಾನು ಭೂಮಿಯನ್ನು ಪಾಲನೆ ಮಾಡಬೇಕು ಅಂದರೆ ಇದ್ರೆ ತಾನೆ, ಈ ಇಡೀ ಕುಸೀತಾ ಇದೆ, ಲೋಕಗಳೇ ಎಲ್ಲ ಕುಸೀತಾ ಇವೆ, ಏನು ಮಾಡುವುದು ಅಂತ ಚತುರ್ಮುಖನ ಹತ್ರ ಸ್ವಯಂಭೂಮನ್ನು ಕೇಳಲಿಕ್ಕೆ ಹೋದಾಗ ಚತುರ್ಮುಖ ಏನು ಭಗವಂತನ ಸಂಕಲ್ಪ ಅಂತ ಯೋಚನೆ ಮಾಡುವಾಗ ಅವನ ಮೂಗಿನಿಂದ ಒಂದು ಸಣ್ಣ ವಸ್ತು ಕೆಳಗೆ ಬಿತ್ತು. ಆ ಸಣ್ಣ ವಸ್ತುವನ್ನು ನೋಡ್ತಾನೆ, ಅದು ಒಂದು ಸಣ್ಣ ವರಾಹ ಹಂದಿ. ಅದು ಸಣ್ಣದಿದ್ದದ್ದು ಬೆಳೆಯಿತು ಬೆಳೆಯಿತು ಬೆಳೆಯಿತು, ಮಹಾವರಾಹನಾಗಿ ನಿಂತ. ಇಷ್ಟರಲ್ಲಿ ಅದನ್ನು ಪ್ರಾರ್ಥನೆ ಮಾಡ್ತಾ ಈ ಭೂಮಿ ಕುಸಿದಾಗ ಚತುರ್ಮುಖ, ದೇವತೆಗಳೆಲ್ಲ ಕಂಗಾಲಾಗ್ತಾರೆ, ಸ್ವಯಂಭೂಮನು ಕಂಗಾಲಾಗ್ತಾನೆ. ಆವಾಗ ಚತುರ್ಮುಖ ಅವರಿಗೆ ಒಂದು ಅತ್ಯಂತ ಅದ್ಭುತವಾದ ಭರವಸೆಯನ್ನು ಕೊಡ್ತಾರೆ.